ಈಗ ರಾಮ ಮಂದಿರ ಉದ್ಘಾಟನೆ ವಿಚಾರಕ್ಕೆ ಬಂದ್ರೆ ಆಹ್ವಾನದ ಬಗ್ಗೆ ಕೂಡ ಚರ್ಚೆ ಸಾಕಷ್ಟು ಜೋರಾಗಿದೆ. ಹೌದು, ಸೊ ಈ ವಿಚಾರದ ಬಗ್ಗೆ ತಾವು ಮಾತಾಡೋದಾದ್ರೆ ಆಹ್ವಾನದ ಬಗ್ಗೆ ಚರ್ಚೆ ಜೋರಾಗಿದೆ ಅಂದ್ರೆ ಭಕ್ತರಾಗಿ ಹೋಗುವಂಥದ್ದನ್ನು ಫಸ್ಟ್ ತಿಳ್ಕೋಬೇಕು. ನಾವು ಯಾರು ಕೂಡ ನನಗೆ ಆಹ್ವಾನ ಬಂದಿಲ್ಲ ಅಥವಾ ನಾವು ಹೋಗಲ್ಲ ಇದಕ್ಕೆ, ನನಗೆ ಆಹ್ವಾನ ಬಂದಿದೆ ಆದರೂ ನಾನು ಹೋಗಲ್ಲ, ಆಹ್ವಾನ ಮಾಡ್ಲಿಕ್ಕೋಸ್ಕರ ಕಾರ್ಯಕ್ರಮ ಅಲ್ಲ. ಅಂದ್ರೆ ಪ್ರತಿಷ್ಠೆ ಮಾಡ್ತಿರುವಂಥದ್ದು ಜನಗಳ ಬರ್ಲಿಕ್ಕೋಸ್ಕರ ಅಲ್ಲ, ಪ್ರತಿಷ್ಠೆ ಮಾಡ್ಲಿಕ್ಕೋಸ್ಕರ ಜನ ಬರ್ತಿರೋದು ಅಲ್ವಾ. ಈಗ ಒಂದು ಉದಾಹರಣೆಗೆ, ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡ್ತೀರ ನಿಮ್ಮ ಮನೆಯಲ್ಲಿ, ಊಟವನ್ನ ಹಾಕ್ಸ್ತಿರ ಜನಕ್ಕೆ, ಪೂಜೆ ಮಾಡಿದಕ್ಕೆ ಊಟ ಹಾಕಿಸ್ತೀರ, ಊಟ ಹಾಕ್ಸ್ಲಿಂದ ನೀವು ಪೂಜೆ ಮಾಡ್ತಿರೋ ಅಂದ್ರೆ ಪೂಜೆ ಮಾಡಿದಕ್ಕೋಸ್ಕರ ಊಟ ಹಾಕ್ಸಿದ್ದು. ಹಾಗಾಗಿ ಜನಗಳೆಲ್ಲ ತಿಳ್ಕೊಂಬಿಡ್ಲಿ, ಆಹ್ವಾನ ಮಾಡಿರುವಂತದ್ದು ಎಂತಕ್ಕೆ ಅಂದ್ರೆ ಪೂಜೆಯನ್ನ ಮಾಡಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ ಅನ್ನೋದಕ್ಕೋಸ್ಕರ ಆಹ್ವಾನ ಮಾಡಿರೋದು. ಎಷ್ಟೋ ಜನಕ್ಕೆ ಆಹ್ವಾನ ಬಂದಿಲ್ಲ, ನಮಗೆ ಯಾಕೆ ಬಂದಿಲ್ಲ, ಇದು ನಮ್ಮ ದೇಶದ ದೊಡ್ಡ ಮಂದಿರ ಹಾಗಾಗಿ ಆಹ್ವಾನ ಬರಬೇಕು ಅನ್ನೋದೇನಿಲ್ಲ, ದೇವ್ರ ಕೆಲಸಕ್ಕೆ ಏನು ಆಹ್ವಾನ ಮಾಡಬೇಕು ಅನ್ನುವಂಥದ್ದು ಒಂದು. ಇನ್ನು ಕೆಲವರು ನಾವು ಆಹ್ವಾನ ಬಂದರೂ ಹೋಗಲ್ಲ, ಬೇಡ ಖಂಡಿತ ಹೋಗಬೇಕು. ಎಷ್ಟೋ ಜನಗಳು, ಬಹುಪಾಲು ಜನಗಳು ಈ ಒಂದು ರಾಮ ಮಂದಿರ ಬೇಕು ಅಂತ ಎಷ್ಟೋ ಜನ ದೇಣಿಗೆಯನ್ನು ಕೊಟ್ಟಿದ್ದಾರೆ, ಎಷ್ಟೋ ಜನಗಳಿಗೆ ಕನಸಾಗಿತ್ತು. ಹಾಗಾಗಿ ಒಂದು ನೋಡಿ, ಈ ಸಾಕ್ರೆಟಿಸ್ ಅದು ಒಂದು ಜೀವನ ಚರಿತ್ರೆ ಇದೆಯಲ್ಲ, ಆ ಸಾಕ್ರೆಟಿಸ್ ಹುಟ್ಟಬೇಕಾದ್ರೆ ಅಲ್ಲಿದ್ದಂಥ ಯಾರೋ ಜ್ಯೋತಿಷಿಗಳು ಅಂತನೋ ಅಥವಾ ಪಂಡಿತರು ಅಂದ್ಕೊಳ್ಳಿ, ಅಥವಾ ಅವ್ರ ಮೇಲೆ ದೇವರು ಬಂದು ಹೇಳುತ್ತಂತೆ ಅವ್ರಿಗೆ, ಇವನು ರಾಜಕೀಯವನ್ನು ಎದುರಾಕೊಳ್ಳೋಷ್ಟು ದೊಡ್ಡ ಜ್ಞಾನಿ ಆಗ್ತಾನೆ, ಇವನು ಸಾವು ಚೆನ್ನಾಗಿಲ್ಲ ಅಂತಾರಂತೆ. ಸಾಕ್ರೆಟಿಸ್ ಒಳ್ಳೆ ವಿಚಾರ ಹೇಳಿದಾಗ ಅಲ್ಲಿರುವಂಥ ಎಷ್ಟೋ ಜನ ತಿರಸ್ಕಾರ ಮಾಡ್ತಾರೆ. ಹಾಗೆ ನಮ್ಮ ಗೆಲಿಲಿಯೋ ಗೆಲಿಲಿ ಟೆಲಿಸ್ಕೋಪ್ನ ಹಿಡ್ಕೊಂಡು ಭೂಮಿ ಹೀಗಿದೆ ಅಂತಂದಾಗ ಅವನ್ನ ಸಾಯಿಸ್ಲಿಕ್ಕೆ ಹೋಗ್ತಾರೆ ಅಂದ್ರೆ. ಸೊ ಹಾಗಾಗಿ ಒಳ್ಳೇದು ಅಂತ ಮಾಡಿದಾಗ ವಿರೋಧ ಮಾಡುವಂಥದ್ದು ಲೋಕಾರೂಢಿ ಎಲ್ಲ ಕಡೆ ಇದೆ. ಬುದ್ಧ ಒಳ್ಳೇದು ಹೇಳಿದಾಗ್ಲೂ ಬುದ್ಧನನ್ನ ಎಲ್ಲರೂ ಒಪ್ಕೊಳ್ಳಿಲ್ಲ. ವೈದಿಕ ಧರ್ಮವನ್ನ ತಿರಸ್ಕಾರ ಮಾಡದ ಅಂತ ಇವತ್ ಯಾರು ಹೇಳ್ತಿದ್ದಾರೆ ಬುದ್ಧನನ್ನ, ಆಯ್ತು ವೈದಿಕ ಧರ್ಮವನ್ನ ತಿರಸ್ಕಾರ ಮಾಡಿದಾನೆ ಅಂತಂದ್ರೆ ವೇದವನ್ನ ಓದ್ಲಿಲ್ಲ, ಬೇಡ ಅದು ಬೇರೆ ವಿಚಾರ. ಆದ್ರೆ ಅವನು ಹೇಳಿರುವಂತ ಎಷ್ಟೋ ಸಿದ್ಧಾಂತಕ್ಕೆ ಇವರೆಲ್ಲ ಬದ್ಧರಾಗಿಲ್ಲ. ಫಸ್ಟ್ ಬುದ್ಧ ಅಂತ ಹೇಳುವಂತವ್ರು ಬುದ್ಧನ ಸಿದ್ಧಾಂತಕ್ಕೆ ಎಷ್ಟೋ ಜನ ಬದ್ಧರಾಗಿಲ್ಲ. ನಾಲ್ಕು ವಿಚಾರ ಬುದ್ಧನ ಬಗ್ಗೆ ಓದಿರಲ್ಲ ಎಷ್ಟೋ ಜನ. ನಾನು ಅಂದ್ರೆ ಎಂತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಳ್ಳೇದು ಅಂತ ಮಾಡಿದಾಗ ಇಲ್ಲ ಇದು ಸರಿಗಿಲ್ಲ ಅಂತ ಪೂರ್ವಾಗ್ರಹ ಪೀಡಿತವಾಗಿ ಅದನ್ನ ತಿರಸ್ಕಾರ ಮಾಡುವಂಥದ್ದು ಇವತ್ತಿನಿಂದ ಅಲ್ಲ, ಅನೇಕ ಕಾಲದಿಂದಲೂ ಬಂದಿದೆ. ರಾಮನಿದ್ದಾಗ್ಲೂ ಕೂಡ ಆ ರಾಮ ಮಾಡಿದ್ ಸರಿಗಿಲ್ಲ, ರಾಮನ ಒಂದು ನಡೆ ಸರಿಗಿಲ್ಲ ಅಂತ ಹೇಳಿರುವಂತಹ ಎಷ್ಟೋ ಇತಿಹಾಸಗಳು ಕೂಡ ಇದೆ. ಹಾಗಾಗಿ ಇದು ಸಹಜ. ಇವಾಗ ನಾನು ಹೇಳಿದಿರೋದನ್ನು ಎಲ್ಲರೂ ಒಪ್ಕೋಬೇಕು ಅನ್ನೋದೇನಿಲ್ಲ. ಕೆಲವರಿಗೆ ಹೌದು ಇವ್ರು ಹೇಳ್ತಿರೋದು ತಾರ್ಕಿಕವಾಗಿದೆ, ತರ್ಕಬದ್ಧವಾಗಿದೆ ಅಂತ ಒಪ್ಕೊಳ್ಳೋಂಥವ್ರು ಒಂದಷ್ಟು ಜನ, ಆದ್ರೆ ಇಲ್ಲ ಇದು ಹೇಳಿದ್ ಸರಿಗಿಲ್ಲ ಅಂತ ಹೇಳುವಂಥವ್ರು ಒಂದಷ್ಟು ಜನ. ಹಾಗಾಗಿ ಅದು ಎಲ್ಲ ಕಡೆ ಇದೆ. ಆಹ್ವಾನ ಮಾಡಿದ್ದಾರೆ ಅಂತ ಮಾಡಿರುವಂತವ್ರಿಗೆ ಭಾಗ್ಯ ಅಂತ ಅನ್ಕೊಂಡು ಹೋಗ್ಬೋದು, ಇಲ್ಲ ಇದೆಲ್ಲ ಸುಳ್ಳು ಇದನ್ನ ನಾವು ನಂಬಲ್ಲ ಅಂತಂದ್ರೆ ಇಲ್ಲ ಬರೀ ಕಲ್ಲು ಅನ್ಕೊಂಡ್ರೆ ಮನೆಯಲ್ಲ ಇರ್ಬೋದು.